ತುಂಬಾ ಸಂತೋಷನ ಆಗ್ತಾ ಇದೆ ಹಾಗೂ ಸ್ವಲ್ಪ ದುಃಖನೂ ಇದೆ ಆಲ್ಮೋಸ್ಟ್ ನಾವು ಒಂದು 4 ತಿಂಗಳಿಂದ ಅಪ್ಪು ಕಳ್ಕೊಂಡ ಮೇಲೆ ನಾವೆಲ್ಲರೂವೇ ದುಃಖದಲ್ಲೇ ಇದ್ದೀವಿ ನಮ್ಮ ದುಃಖದಲ್ಲಿ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಇದೆ ಸರ್ಕಾರ ಇದೆ ಎಸ್ಪೆಷಲಿ ಬೊಮ್ಮಾಯಿಯವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮಗೆ ಎಷ್ಟು ದುಃಖ ಆಯಿತು ಅವ್ರಿಗೂ ಅಷ್ಟೇ ದುಃಖ ಆಗಿದೆ ಅದಲ್ಲದೇ ರಾಮಚರಣ್ ಇರ್ಬೋದು ಜೂನಿಯರ್ ಎನ್ಟಿಆರ್ ಇರ್ಬೋದು ಅವರೆಲ್ಲರೂ ಬಂದು ನಮಗೆ ಬಂದು ನಾವು ನಿಮ್ಮ ತಮ್ಮ ಅಂತ ಹೇಳಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂದ್ರೆ ನಿಜವಾಗ್ಲೂ ನಾನು ಅಪ್ಪುನ ಯೂರಲ್ಲಿ ಕಾಣ್ತೀನಿ ನಿಮ್ಮಲ್ಲಿ ಕಾಣ್ತೀನಿ ಯಾಕಂದ್ರೆ ಅಪ್ಪು ಎಲ್ಲೂ ಹೋಗಿಲ್ಲ ಅವರ ಕಣ್ಣುಗಳು ನೋಡ್ತಾ ಇದೆ ನಮ್ಮ ಮನಸ್ಸುಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಪ್ರತಿಯೊಬ್ಬರ ಮನಸ್ಸುಗಳು ಇದ್ದಾರೆ ಅದು ಅಲ್ಲದೆ ಈ ಸಮಾರಂಭಕ್ಕೆ ನಾನು ಆಕ್ಚುಲಾಗಿ ರಾಜಮೌಳಿಯವರ ದೊಡ್ಡ ಫ್ಯಾನ್ ನಾನು ಆ್ಯಂಡ್ ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಅಂತೂ ಎಲ್ಲ ಸಿನಿಮಾನೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಹಾಗೆ ರಾಮ್ ಚರಣ್ ಅವ್ರದ್ದು ಅಷ್ಟೇ ಪವನ್ ಕಲ್ಯಾಣ್ ಅವ್ರದ್ದು ಫಸ್ಟ್ ಡೇ ನೋಡ್ತೀನಿ ಚಿರಂಜೀವಿ ಅವ್ರ ಫಿಲ್ಮು ಫಸ್ಟ್ ಡೇ ನೋಡ್ತೀನಿ ಅಜಿತ್ ಅವ್ರ ಫಿಲ್ಮು ನೋಡ್ತೀನಿ ವಿಜಯ್ ಫಿಲ್ಮ್ ನೋಡ್ತೀನಿ ಪ್ರತಿಯೊಬ್ಬರ ಫಿಲ್ಮು ನಾನು ಥಿಯೇಟ್ರಲ್ಲೇ ಹೋಗಿ ದುಡ್ಡು ಕೊಟ್ಬಿಟ್ಟು ನೋಡ್ತೀನಿ ಯಾಕಂದರೆ ನನಗೆ ಶೋ ಹಾಕ್ಸ್ಕೊಂಡು ನೋಡೋಕೆ ಇಷ್ಟ ಇಲ್ಲ ನಾನು ಅಭಿಮಾನಿ ಥರ ನಿಮ್ಮ ಜೊತೇಲಿ ಕುಂತ್ಕೊಂಡು ಸಿನಿಮಾ ನೋಡಿದ್ರೆ ನನಗೆ ಅಭ್ಯಾಸ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಸರಿ ಇವಾಗ ಆ್ಯಕ್ಟ್ರ್ ಆದಮೇಲೂ ನಾನು ಫಸ್ಟ್ ಡೇ ಬಾಹುಬಲಿ ನೋಡ್ಬಿಟ್ಟು ರಾಜಮೌಳಿ ಸರ್ಗೆ ಫೋನ್ ಮಾಡಿ ಹೇಳಿದೆ ಎಷ್ಟು ಒಳ್ಳೆ ಸಿನಿಮಾ ತೆಗೆದಿರ ಸರ್ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಒಂದು ಸೌತ್ ಇಂಡಿಯಾಲಿಂದ ಒಂದು ಇಂಡಿಯನ್ ಲೆವೆಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ಮಾತಾಡುವಂಥ ಒಂದು ಡೈರೆಕ್ಟ್ರ್ ಬಂದರು ಅಂತ ನಮಗೆ ಭಾಳ ಹೆಮ್ಮೆ ಭಾಳ ಪ್ರೌಡ್ ನಮಗೆ ಭಾಳ ಸಂತೋಷ ಆಗುತ್ತೆ ಅಂಥವ್ರ ಫಂಕ್ಷನ್ ನಾವು ಬರದೇ ಹೋದರೆ ಚೆನ್ನಾಗಿರುತ್ತಾ ಖಂಡಿತ ನಾವು ಬರ್ತೀವಿ ಅವ್ರು ಎಲ್ಲೇ ಕರೆದ್ರು ನಾವು ಬರ್ತೀವಿ ಯಾಕಂದರೆ ಒಬ್ಬ ಡೈರೆಕ್ಟ್ರ್ ಆ ಥರ ಒಂದು ಹೆಸರನ್ನ ನಮ್ಮ ಹೆಸರನ್ನ ಅಲ್ಲಿವರೆಗೂ ತಗೊಂಡು ಹೋಗ್ಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದು ಅಲ್ಲದೇ ಎಲ್ಲ ಜಾಗದಲ್ಲೂ ಈ ರೈವಲರಿ ಇರುತ್ತೆ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿ ರಾಮ್ ಚರಣ್ ಜೂನಿಯರ್ ಎನ್ ಟಿ ಆರ್ ಇವತ್ತು ಒಟ್ಟಿಗೆ ನಿಂತಿದ್ದಾರೆ ನಮಗೆ ನಿಜವಾಗ್ಲೂ ಎನ್ ಟಿ ರಾಮರಾವ್ ಬೇರೆ ಅಲ್ಲ ಚಿರಂಜೀವಿ ಅವ್ರು ಬೇರೆ ಅಲ್ಲ ನಾಗೇಶ್ವರ ಅವರು ಬೇರೆ ಅಲ್ಲ ನಮ್ಗೆಲ್ಲರೂ ಒಂದೇನೆ ನಾವಿಡೀ ಫ್ಯಾಮಿಲಿ ಒಂದು ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ನಮಗೆ ಅದನ್ನು ಅವರು ಇಂಡಿಯನ್ ಸಿನಿಮಾ ಅಂತ ಹೇಳಿದ್ದು ಎಷ್ಟು ದೊಡ್ಡ ವರ್ಡ್ ಅಂದರೆ ಓನ್ಲಿ ಒಬ್ಬ ಕ್ರಿಯೇಟ್ರಿಗೆ ಮಾತ್ರ ಆ ಥರ ಒಂದು ಮೈಂಡ್ ಬರುತ್ತೆ ಅಷ್ಟೇ ಇವತ್ತು ರಾಜಮೌಳಿ ಫಿಲ್ಮು 25ನೇ ತಾರೀಕು ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ.